ನಮ್ಮೂರ ವಾರ್ತೆಗೆ ಸ್ವಾಗತ. ಅಜ್ಜಂದಿರ ಕಾಲದ ಫೇವರೇಟ್ ಕೂಲ್ ಡ್ರಿಂಕ್ ಗೋಲಿ ಸೋಡಾ. ಗೋರಕ್ಷಣೆಗೆ ಗೋದೀಪೋತ್ಸವ ನಡೆಸುವ ನಂದಗೋಕುಲ. ಪಾರ್ಪಿಕಲ್ಲಿನಲ್ಲಿ ನಡೆಯುತ್ತದೆ ಅಪರೂಪದ ತೀರ್ಥ ಸ್ನಾನ. ಪ್ರಾಣಿ ಪ್ರಿಯರಿಗಾಗಿ ಓಪನ್ ಆಗಿದೆ ಫ್ರೆಂಡ್ಲಿ ಪಪೆಟ್ ಕೇರ್. ಎವಿಸ್ಟು ಹೈಲೈಟ್ಸ್ ಜೊತೆ ಬಂದಿದ್ದೀನಿ ನಾನು ಶ್ಯಾಮ್ ಪ್ರಸಾದ್. ಇದೀಗ ಹೆಡ್ಲೈನ್ಸ್. ಸಾಂಪ್ರದಾಯಿಕ ಶೈಲಿಯಲ್ಲಿ ಗೋಲಿ ಸೋಡಾ ತಯಾರಿಸೋ ಗೋಪಾಲಣ್ಣ ಅಜ್ಜಂದಿರ ಕಾಲದ ಫೇಮಸ್ ಕೂಲ್ ಡ್ರಿಂಕ್ಸ್ಗೆ ಮರುಜೀವ. 7 ದಶಕಗಳಿಂದ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿರುವ ಕಾಯಕ. ದೇಸಿ ಗೋ ಸಂತತಿಗೆ ಆಸರೆಯಾದ ಕಾಯರ್ತಡ್ಕಾದ ನಂದಗೋಕುಲ ನಿರ್ಲಕ್ಷಿತ ಗೋವುಗಳನ್ನು ಸಂರಕ್ಷಿಸುವ ಅಪೂರ್ವ ಕಾಯಕ. ಗೋ ಸಂರಕ್ಷಣೆಗೆ ಗೋಗ್ರಾಸ ದೀಪೋತ್ಸವ ಆರಂಭಿಸಿದ ಗೋಶಾಲೆ. ಬೆಳ್ತಂಗಡಿಯ ನಿಡ್ಲೆ ಗ್ರಾಮದಲ್ಲಿದೆ ಅಪರೂಪದ ತೀರ್ಥಕ್ಷೇತ್ರ. ಮೇಷ ಅಮಾವಾಸ್ಯೆಯ ತೀರ್ಥ ಸ್ನಾನಕ್ಕೆ ಇಲ್ಲಿದೆ ವಿಶೇಷ ಮಹತ್ವ. ಸರ್ವವ್ಯಾಧಿ ನಿವಾರಣೆಯ ಅಭಯ ನೀಡುವ ಅಮಾವಾಸ್ಯೆ ಗುಂಡಿ. ಸಾಕುಪ್ರಾಣಿಗಳ ಕೇರಿಂಗ್ ಮಾಡುತ್ತೆ ಸುಳ್ಯದ ಪಾಪೆಟ್ ಕೇರ್. ಮುಗ್ಧ ಜೀವಿಗಳ ಆರೈಕೆಯ ಮಾಹಿತಿ ನೀಡುವ ಅನ್ಯೂಹ್ಯ ಕೇಂದ್ರ. ಪ್ರಾಣಿ ಪ್ರಿಯರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಒಂದೇ ಸೂರಿನಡಿ ಲಭ್ಯ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಬೆಳ್ತಂಗಡಿಯ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಚಿನ್ಮಯ್ ಜೆಕೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ಸಾಧನೆ ಮರೆದಿದ್ದಾರೆ. ಈ ಹೆಮ್ಮೆಯ ವಿದ್ಯಾರ್ಥಿಯ ಯಶಸ್ಸಿನ ಪರೀಕ್ಷೆಯ ಇಲ್ಲಿದೆ ರಿಸಲ್ಟ್. ನನಗೆ ತುಂಬ ಖುಷಿಯಾಗಿದೆ. ರಾಜ್ಯಕ್ಕೆ ಸೆಕೆಂಡ್ ಬಂದದ್ದು ಕೂಡ ತುಂಬ ಖುಷಿಯಾದ ಸಂಗತಿಯಾಗಿದೆ. ಇದರ ಹಿಂದೆ ನನ್ನ ಪರಿಶ್ರಮ ಮಾತ್ರ ಅಲ್ಲ, ಟೀಚರ್ಸಿನ ಒಳ್ಳೆ ಪಾಠ ಮತ್ತು ಪೇರೆಂಟ್ಸಿನ ಸಪೋರ್ಟ್ ಕೂಡ ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಇದೆಲ್ಲ ಸೇರಿ ನನಗೆ ಈ ಇಷ್ಟು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣವಾಗಿದೆ. ನಾನು ನನ್ನ ಟೀಚರ್ಸಿಗೆ, HM ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಪೇರೆಂಟ್ಸ್ ಕೂಡ, ಅವರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅವನಿಗೆ 624 ಬಂದಿರೋದು ತುಂಬ ಸಂತೋಷದ ವಿಚಾರ. ಹಾಗಂತ ತುಂಬ ಹಾರಾಡಬೇಕಾಗಿಲ್ಲ. ನನ್ನ ಒಂದು ಯೋಚನೆ ಪ್ರಕಾರ 615+ ಯಾರಿಗೆಲ್ಲ ಉಂಟು ಅವರೆಲ್ಲ ಒಂದೇ ಕೆಟಗರಿ. 615ಕ್ಕಿಂತ ಯಾರಿಗೆ ಹೆಚ್ಚು ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೇಮ್ ಕೆಟಗರಿ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಅವನಿಗೆ ಹೇಗೆ ಬಂತಪ್ಪ ಅಂತ ಕೇಳಿದ್ರೆ, ಅವನು LKG ಟೆಂತ್ವರೆಗೆ SDM ಬೆಳತಂಗಲಲ್ಲಿ ಓದ್ತಾ ಇದ್ದ. ಸುಮಾರು 12 ವರ್ಷ ಒಂದೇ ಶಾಲೆಯಲ್ಲಿ ಓದಿದ್ದಾನೆ. ಇಲ್ಲಿವರೆಗೆ ಒಂದೇ ಒಂದು ಮಾರ್ಕನ್ನು ಕಳ್ಕೊಂಡವನಲ್ಲ ಅವನು. ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೆ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಔಟ್ ಆಫ್ ಔಟ್ ತೆಗೆದವನು. ಹಾಗೆ ಇವಸ 625 ಹೋಪ್ ಇತ್ತು. ಒಂದು ಸೈನ್ಸಲ್ಲಿ ಮಿಸ್ ಆಗಿದೆ, ನಮಗೆ ಬೇಸರ ಇಲ್ಲ, ಬಟ್ ಹೋಪ್ ಉಂಟು. ಅವನಿಗೆ ಈಗ ರಿವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಹೇಳ್ತೇವೆ. ರಿವ್ಯಾಲ್ಯೂಷನ್ ಹಾಕಿದಾಗ ಅದು ಔಟ್ ಆಫ್ ಔಟ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಒಂದು ಅರ್ಧ ಮಾರ್ಕ್ ಹೋಗ್ಬೋದು ಏನೋ ಅಂತ ಅವನು ಹೇಳ್ತಾ ಇದ್ದ, ಬಟ್ ಒಂದು ಮಾರ್ಕ್ ಹೋಗಿದೆ. ಬಟ್ ಎನಿವೇ ವಿಲ್ ಟ್ರೈ ಟು ಗೆಟ್ 625 ಬೈ ರಿವ್ಯಾಲ್ಯೂಷನ್. ಮತ್ತು ಅವನು ರೆಗ್ಯುಲರ್ ಆಗಿ ಅವನಿಗೆ ಹೇಗೆ ಬಂತು ಅಂತ ಕೇಳಿದ್ರೆ, ಎಲ್ಲ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಬಟ್ ಎಲ್ಲ ಶಾಲೆಯ ಟೀಚರ್ಸ್ ಹೇಳೋದು ಈ ವರ್ಷ ನಿಮ್ಮ ಹುಡುಗನಿಗೆ 625 ಉಂಟಲ್ಲ, 625 ಉಂಟಲ್ಲ ಅಂತ. ಅಂದರೆ ಎಲ್ಲ ಟೀಚರ್ಸಿಗೂ ಕೂಡ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವನ ಬಗ್ಗೆ. ಯಾಕೆಂದರೆ ಹಿಂದಿನ ಎಲ್ಲ ಎಕ್ಸಾಮ್ ಇರ್ಬೋದು, ಅವನು ಬರವಣಿಗೆ ರೀತಿ ಇರ್ಬೋದು, ಅದೆಲ್ಲ ತಿದ್ದಿ ತಿಳಿದವರಲ್ಲ ಅವರೇ ಟೀಚರ್ಸ್ಗಳೇ. ಟೀಚರ್ಸಿಗೆ ವಿಶ್ವಾಸ ಇತ್ತು, ಹಾಗಾಗಿ 624 ಬಂತು. ಮತ್ತು ಅವನೇನು ಹಾರ್ಡ್ ವರ್ಕ್ ಮಾಡ್ತಾ ಇರಲಿಲ್ಲ. ಈಗ ತುಂಬ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಬೇರೆ ಸ್ಮಾರ್ಟ್ ವರ್ಕ್ ಬೇರೆ. ಅವನು ಕಡಿಮೆ ಓದ್ತಾ ಇದ್ದ, ಹೆಚ್ಚು ಮಾರ್ಕ್ ತಗೊಳ್ತಾ ಇದ್ದ. ಈಗ ಬೆಳಿಗ್ಗೆ 6 ಗಂಟೆ ನಂತರನೇ ಹೇಳೋದು ಅವನು ಡೈಲಿ, ರಾತ್ರಿನೂ ಅಷ್ಟೇ 10 ಗಂಟೆ ಒಳಗಡೆ ಮಲಗಿಬಿಡ್ತಿದ್ದ. ಬಟ್ ಇನ್ ಬಿಟ್ವೀನ್ ಅವನು ಶಾಲೆಯಲ್ಲಿ ಏನೆಲ್ಲ ಹೋಮ್ವರ್ಕ್ ಕೊಡ್ತಿದ್ರು, ಯಾವ ಆ್ಯಕ್ಟಿವಿಟಿ ಕೊಡ್ತಿದ್ರು, ಅದನ್ನೆಲ್ಲನೂ ಅದೇ ದಿನ ಮುಗಿಸ್ತಾ ಇದ್ದ. ಅದೇ ದಿನ ರೆಗ್ಯುಲರಾಗಿ ಓದ್ತಾ ಇದ್ದ, ರೆಗ್ಯುಲರಾಗಿ ಸ್ಟಡಿ ಮಾಡ್ತಾ ಇದ್ದ. ಅದೊಂದು ಪ್ಲಸ್ ಪಾಯಿಂಟ್ ಆಗಿರೋದು. ಮತ್ತು ಅವನು ಯಾವುದೇ ಟಾರ್ಚರ್ ಇಲ್ಲ ಅವನಿಗೆ. ಈಗ ನಾಳೆ 10th ಎಕ್ಸಾಮ್ ಇದೆ ಅಂತಂದರೂ ಕೂಡ ಅವನು ಲಾಸ್ಟ್ ಪ್ರತಿಭಾ ಕಾರಂಜಿಗೆ ಹೋಗಿ ಅವನು ಬಹುಮಾನ ತಗೊಂಬಂದಿದ್ದಾನೆ. ಮತ್ತು ಸ್ಟೇಟ್ ಲೆವೆಲ್ ಕ್ವಿಜಲ್ಲಿ ಭಾಗವಹಿಸಿದಲ್ಲೂ ಕೂಡ ಅವನು ಸ್ಟೇಟ್ ಲೆವೆಲ್ ಫಸ್ಟ್ ಬಂದಿದ್ದಾನೆ. ಹಾಗಾಗಿ ಎಕ್ಸಾಮ್ ಟೈಮಲ್ಲೂ ಕೂಡ ಅವನು ಬೇರೆ ಬೇರೆ ಕಾಂಪಿಟೇಷನ್ಗಳಿಗೆ ಭಾಗವಹಿಸಿಕೊಂಡು ಅವನು ಇಷ್ಟೊಂದು ಒಳ್ಳೆ ಮಾರ್ಕ್ ತೆಗೆದು ನಮಗೆ ನಿಜವಾಗಿ ಖುಷಿಯಾಗಿದೆ. ಬಟ್ ನನ್ನ ಪರಿಚಯ ಆದರೂ ಈಗ ನನ್ನ ಹೆಸರು ನನ್ನ ಫೋಟೋಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಉಂಟು ನನ್ನ ಖುಷಿ. ಯಾಕೆಂದರೆ ಮಗನಿಂದಾಗಿ ನಾನು ಗುರುತಿಸಿಕೊಂಡು ಆಯ್ತಲ್ಲ ಅಂತ. ಸಾಮಾನ್ಯವಾಗಿ ಅನೇಕ ಸಾಧನೆಗಳನ್ನು ಮಾಡ್ತಾರೆ ಅವರವರ ವೈಯಕ್ತಿಕ ಸಾಧನೆಗಳು. ಈಗ ನಾನೇನು ಸಾಧನೆ ಮಾಡಿಲ್ಲ, ನನ್ನ ಮಗನಿಂದಾಗಿ ನಾನೀಗ ಎಲ್ಲ ಕಡೆ ನೋಡುವಂತಾಯಿತು ನನ್ನ ನಂತರ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಮಾಧ್ಯಮದವರಿಗೆ ಕೂಡ ಇದನ್ನು ವಿತರಿಸ್ತಾ ಇದ್ದೀರಲ್ಲ, ನಿಮಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಬಿರು ಬೇಸಿಗೆಗೆ ಕೂಲ್ ಡ್ರಿಂಕ್ಸ್ ಎಷ್ಟು ಕುಡಿದ್ರೂ ಸಾಲೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಈಗಂತೂ ವಿವಿಧ ಬ್ರ್ಯಾಂಡ್ನ ಸಾಕಷ್ಟು ಕೂಲ್ ಡ್ರಿಂಕ್ಸ್ ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಆದರೆ ನಮ್ಮ ಅಜ್ಜಂದಿರ ಕಾಲದಲ್ಲಿ ಕೇವಲ ಒಂದೇ ಒಂದು ಕೂಲ್ ಡ್ರಿಂಕ್ಸ್ ಫೇಮಸ್ ಆಗಿತ್ತು.
ಆಗಿನ ಕಾಲದ ಪಾಪ್ಯುಲರ್ ಎಳ್ನೀರು, ನೀರು ಮಜ್ಜಿಗೆ, ಪಾನಕ ಹೊರತುಪಡಿಸಿದ್ರೆ ಈಗಿನ ಕೂಲ್ ಡ್ರಿಂಕ್ಸ್ಗಳ ಹಾಗೇನೆ ಬಾಟಲ್ನಲ್ಲಿ ಬರ್ತಿದ್ದ ಆ ಒಂದು ವಿಶಿಷ್ಟ ಕೂಲ್ ಡ್ರಿಂಕ್ಸ್ನ ಎಲ್ಲರೂ ಇಷ್ಟಪಟ್ಟು ಕುಡಿತಾ ಇದ್ರು. ಆ ಡ್ರಿಂಕ್ನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕಾದ್ರೆ ಈ ಸ್ಟೋರಿ ನೋಡಿ. ದೊಡ್ಡ ಮರದ ಕ್ರೇಟ್, ಅದರಲ್ಲಿ ಸಾಲಾಗಿ ಪೆರಿಸಿಟ್ಟಿರೋ ಅಜ್ಜಂದಿರ ಕಾಲದ ಫೇಮಸ್ ಕೂಲ್ ಡ್ರಿಂಕ್ಸ್ ಗೋಲಿ ಸೋಡಾ. ಹೌದು, ನಮ್ಮ ತಾತ ಮುತ್ತಂದ್ರೆಲ್ಲ ಎದ್ದಿಲ್ ಮಾಂಗೆ ಮೂರಂತ ಕುಡಿತಾ ಇದ್ದಿದ್ದು ಇದೇ ಗೋಲಿ ಸೋಡವನ್ನು. ಇಂತಹ ಐತಿಹಾಸಿಕ ಗೋಲಿ ಸೋಡವನ್ನು ಇಂದಿಗೂ ತಯಾರಿಸಿ ಮಾಡ್ತಾ ಇದ್ದಾರೆ ನಮ್ಮ ಗೋಪಾಲಣ್ಣ. ಒಂದು ಕಾಲದಲ್ಲಿ ಕರಾವಳಿಯಾದ್ಯಂತ ಮನೆ ಮಾತಾಗಿದ್ದ ಗೋಲಿ ಸೋಡವನ್ನು ಇಂದಿಗೂ ಅದೇ ಶೈಲಿಯಲ್ಲಿ ತಯಾರಿಸೋದು ಗೋಪಾಲಣ್ಣನ ವೈಶಿಷ್ಟ್ಯ. ಇವರು ಹಳೆ ರೇಡಿಯೋದಲ್ಲಿ ಹಾಡು ಕೇಳುತ್ತಾ ಸೋಡಾ ಮೇಕರ್ನಲ್ಲಿ ಬಾಟಲ್ ಇಟ್ಟು ಗರಗರನೆ ಹ್ಯಾಂಡಲ್ ತಿರುಗಿಸಿದ್ರು ಅಂದ್ರೆ ಗ್ಯಾಸ್ ತುಂಬಿಕೊಂಡು ಗೋಲಿ ಸೋಡಾ ಕುಡಿಯೋದಕ್ಕೆ ರೆಡಿ ಆಗ್ತಾ ಇದೆ ಅಂತಾನೆ ಅರ್ಥ. ಅಂದ ಹಾಗೆ ವಯಸ್ಸಾಗಿರೋದು ದೇಹಕ್ಕೆ, ದುಡಿಯೋ ಆಸಕ್ತಿಗಲ್ಲ ಅನ್ನೋದನ್ನು ಪ್ರೂವ್ ಮಾಡೋ ಗೋಪಾಲಣ್ಣ ಇರೋದು ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಚಿಯಲ್ಲಿ. ಇಲ್ಲಿರುವ ಲಕ್ಷ್ಮಿ ಆಟೋ ವರ್ಕ್ ಅನ್ನೋ ಅಂಗಡಿಯಲ್ಲಿ ಹಳೆ ಸೈಕಲ್, ಮುರಿದ ಲಾಟಿನ್ಗಳ ನಡುವೆ ಗೋಪಾಲಣ್ಣ ಮತ್ತೆ ಅವರ ವಿಂಟೇಜ್ ಗೋಲಿ ಸೋಡಾ ಮೇಕರ್ ಮಿಷಿನ್ ನಮ್ಮ ಕಣ್ಣಿಗೆ ಬೀಳುತ್ತೆ. ಅಪ್ಪನ ಪೇರು ಸಿ ಬಾಪು. ಅರವತ್ತು ವರ್ಷ ನಿಮಗೆ ಮುತ್ತೂರು ಬರ್ತ ಕಾಣಕ್ ಮುಖ್ಯ ಮಂದಿ ಕಾಣಕ್ ಲೈನ್ ಲೈನ್ ಹಾಕ್ತೀನಿ. ಮೊದ್ಲೆಲ್ಲ ಸೈಕಲ್, ವೆಹಿಕಲ್, ಹೋಮ್ ಅಪ್ಲಯನ್ಸ್ ರಿಪೇರಿ ಅಂಗಡಿಯಾಗಿದ್ದ ಈ ಲಕ್ಷ್ಮಿ ಆಟೋ ವರ್ಕ್ಸ್ ಇಂದು ಗೋಲಿ ಸೋಡಾ ಅಂಗಡಿಯಾಗಿ ಹೆಸರಾಗಿರುವುದಕ್ಕೆ ಕಾರಣ ನಮ್ಮ ಗೋಪಾಲಣ್ಣ ಮತ್ತೆ ಅವರು ಕಾಪಾಡಿಕೊಂಡು ಬಂದಿರೋ ಹಳೆ ಶೈಲಿಯ ಗೋಲಿ ಸೋಡದ ರುಚಿ. ಈ ಅಂಗಡಿಗೆ ಸುಮಾರು 70 ವರ್ಷದ ಇತಿಹಾಸವಿದೆ. ಆಗ ಗೋಲಿ ಸೋಡಕ್ಕೆ ಡಿಮಾಂಡ್ ಕೂಡ ಸಾಕಷ್ಟಿತ್ತು ಅಂತ ನೆನಪಿನ ಬುತ್ತಿ ಬಿಚ್ಚಿಡುತ್ತಾರೆ ಈ ಗೋಪಾಲಣ್ಣ. ಮೊದ್ಲು ತಮ್ಮೂರಿನ ಸುತ್ತ 10 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲಾ ಅಂಗಡಿಗಳಿಗೂ ಗೋಲಿ ಸೋಡಾ ಸಪ್ಲೈ ಮಾಡ್ತಿದ್ರಂತೆ ಗೋಪಾಲಣ್ಣ. ಆಗೆಲ್ಲ ಕೇವಲ 1 ರೂಪಾಯಿಗೆ ಮಾರಾಟ ಆಗ್ತಿದ್ದ ಇವರ ಗೋಲಿ ಸೋಡಕ್ಕೆ ಈಗ 10 ರೂಪಾಯಿಯ ಮುಖ ಬೆಲೆ ಇದೆ. ಹಳೆಯ ಶೈಲಿಯಲ್ಲೇ ಗೋಲಿ ಸೋಡಾ ತಯಾರಿಸಿ ಗೋಲಿ ಸೋಡಾ ಗೋಪಾಲಣ್ಣ ಅಂತಾನೆ ಫೇಮಸ್ ಆಗಿರೋ ಇವರು ಗೋಲಿ ಸೋಡಾ ಬಾಟಲ್ ಓಪನ್ ಮಾಡೋದನ್ನು ನೋಡೋದೇ ಚಂದ. ಇಂದು ಮಾರುಕಟ್ಟೆಯಲ್ಲಿ ಹಲವು ಕಂಪನಿಗಳು ಗೋಲಿ ಸೋಡಾದ ಮಿನಿ ವರ್ಷನ್ಗಳನ್ನು ಮಾರ್ಕೆಟಿಂಗ್ ಮಾಡ್ತಿದೆ. ಆದ್ರೆ ಅದ್ಯಾವುದಕ್ಕೂ ಕೇವಲ ಶುದ್ಧ ನೀರು, ರುಚಿಗೆ ನೈಸರ್ಗಿಕ ಎಸೆನ್ಸ್ ಮತ್ತು ಗ್ಯಾಸ್ ಇವಿಷ್ಟೇ ಬಳಸಿ ಕೈಯಲ್ಲೇ ತಿರುಗಿಸಿ ತಯಾರಿಸುವ ಹಳೆ ಗೋಲಿ ಸೋಡದ ರುಚಿ ಇಲ್ಲ ಅನ್ನೋದು ಸತ್ಯ. ಇಂದಿಗೂ ಆ ರುಚಿ ಮತ್ತು ಅದೇ ಪ್ರೀತಿಯಿಂದ ಗೋಲಿ ಸೋಡಾ ತಯಾರಿಸ್ತಾ ಇರುವ ಗೋಪಾಲಣ್ಣನ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಆದಿತ್ಯ, ನಮ್ಮೂರ ವಾರ್ತೆ, SDMC ಉಜಿರೆ. ಭಾರತ ದೇಶದಲ್ಲಿ ಗೋವುಗಳಿಗೆ ಪೂಜ್ಯ ಸ್ಥಾನವಿದೆ. ಕೃಷಿ ಪರಂಪರೆಯ ಆಧಾರವಾಗಿಯೂ ಗೋವುಗಳು ಗುರುತಿಸಿಕೊಂಡಿವೆ. ಹೇಗೆ ಜನಮಾನಸದಲ್ಲಿ ದೈವ ಸ್ವರೂಪವನ್ನ ಪಡೆದಿರೋ ಗೋವುಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ನಂದಗೋಕುಲ ಅನ್ನೋ ಗೋಶಾಲೆ ದುಡಿಯುತ್ತಿದೆ.
ಗೋವುಗಳ ರಕ್ಷಣೆಯ ವೆಚ್ಚ ನಿರ್ವಹಣೆಗೆ ಗೋ ದೀಪೋತ್ಸವ ಅನ್ನುವ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಇದು ಧರ್ಮಸ್ಥಳ ಗ್ರಾಮದ ಕಾಯರ್ ತಡ್ಕದ ಕಳೆಂಜಾದಲ್ಲಿರುವ ನಂದಗೋಕುಲ ಗೋಶಾಲೆ. ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಆಶ್ರಯದಡಿಯಲ್ಲಿ ದೇಶಿ ಗೋ ಸಂತತಿಯನ್ನು ಉಳಿಸಿ ಬೆಳೆಸುವ ಹಾಗೂ ನಿರ್ಗತಿಕ, ಅನಾಥ ಮತ್ತು ಅಶಕ್ತ ಗೋವುಗಳಿಗೆ ರಕ್ಷಣೆ ಮತ್ತು ಅವುಗಳ ಬದುಕಿಗೆ ಪೂರಕ ವಾತಾವರಣವನ್ನು ಒದಗಿಸುವ ಉದ್ದೇಶದಿಂದ ಈ ಗೋಶಾಲೆಯನ್ನು 4 ವರ್ಷಗಳ ಹಿಂದೆ ಆರಂಭಿಸಲಾಯಿತು. ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ರಿಜಿಸ್ಟರ್ ಕಲೆಂಜ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ನಂದಗೋಕುಲ ಗೋಶಾಲೆಯು ಸುಮಾರು 4 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ಅನಾಥ, ಅಶಕ್ತ ಮತ್ತು ಕಟುಕರ ಕೈಯಿಂದ ರಕ್ಷಣೆ ಮಾಡಿದಂತಹ ಗೋವುಗಳು ಇಲ್ಲಿ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದೆ. ನಮ್ಮ ನಂದಗೋಕುಲ ಗೋಶಾಲೆ ಸುಮಾರು 5,000 ಚದರ್ ವಿಸ್ತೀರ್ಣವಿದ್ದು ಇಲ್ಲಿ 230 ದನಗಳ ಆರೈಕೆ ಮಾಡಲಾಗುತ್ತಿದೆ. ಪರಿತ್ಯಕ್ತ ಗೋವುಗಳು, ಅಪಘಾತಕ್ಕೊಳಗಾದ ಗೋವುಗಳು, ಆರೋಗ್ಯ ಸಮಸ್ಯೆ ಇರುವ ಅಶಕ್ತ ಗೋವುಗಳನ್ನ ಕರೆತಂದು ಸಾಕಲಾಗುತ್ತಿದೆ. 10 ಜನ ನೌಕರರು ಗೋವುಗಳ ಪಾಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ದಾಸ್ತಾನು ಕೊಠಡಿ, ಮೇವು ಕತ್ತರಿಸುವ ಕೊಠಡಿ, ಹೀಗೆ ವಿಭಾಗಗಳನ್ನು ಮಾಡಿಕೊಂಡು ಇಲ್ಲಿ ರಾಸುಗಳ ನಿರ್ವಹಣೆ ಮಾಡಲಾಗುತ್ತಿದೆ. ಹೀಗೆ ಗೋವುಗಳ ನಿರ್ವಹಣೆ ಮಾಡುವುದು ಸುಲಭದ ಮಾತಲ್ಲ. ಎಷ್ಟೇ ದಾನಿಗಳಿದ್ದರೂ ಅಶಕ್ತ, ಆರೋಗ್ಯ ಸಮಸ್ಯೆ ಇರುವ ಗೋವುಗಳ ಆರೈಕೆಗೆ ಆರ್ಥಿಕ ಕೊರತೆ ಕಾಡುವುದಿದೆ. ಹೀಗಾಗಿ ಇದನ್ನು ನಿರ್ವಹಿಸಲು 2023 ಗೋಗ್ರಾಸ ಹೊರೆಕಾಣಿಕೆ ಅರ್ಪಣೆ ಮತ್ತು ಸಾಮೂಹಿಕ ಗೋಪೂಜೆಯೊಂದಿಗೆ ನಂದಗೋಕುಲ ದೀಪೋತ್ಸವ ಅನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಂದಗೋಕುಲ. ನಮ್ಮ ಗೋಶಾಲೆ ಸುಸಜ್ಜಿತವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಹಾಯಕ ಆಗ್ಬೋದು ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ಪ್ರತಿ ವರ್ಷವೂ ನಾವು ಈಗ 2ನೇ ವರ್ಷ ನಾವೊಂದು ನಂದಗೋಕುಲ ದೀಪೋತ್ಸವ ಅಂತ ಆಲೋಚನೆ ಮಾಡಿದ್ದೇವೆ. ಈ ನಂದಗೋಕುಲ ದೀಪೋತ್ಸವದಲ್ಲಿ ನೀವು ಗಂಗಾ ಆರತಿಯನ್ನೆಲ್ಲ ನೋಡಿರ್ಬೋದು. ಅದೇ ಥರದಲ್ಲಿ ನಂದಾರತಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ನಾವು ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಹಟ್ಟಿ ಗೋವಿನ ಗೋಶಾಲೆ ಸುತ್ತಲೂ ಒಂದು ರಂಗಪೂಜೆಗೆ ಇಡುವಂತೆ ಒಂದು ಬಹಳಷ್ಟು ದೀಪಗಳನ್ನು ಬೆಳಗಿಸಿ ಮತ್ತು ಅದರ ಆ ಒಂದು 6 ಪುರೋಹಿತರಗಳ ಮೂಲಕ ನಾವು ಅದಕ್ಕೆ ದೀಪ ಆರತಿಯನ್ನು ಬೆಳಗಿಸ್ತೇವೆ. ಹೀಗೆ ಗೋವುಗಳ ಪಾಲನೆಗೋಸ್ಕರ ಇದೇ ತಿಂಗಳ 19 ನಂದಗೋಕುಲ ದೀಪೋತ್ಸವ ನಡೆಯಲಿದೆ. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸಿ ಇನ್ನಷ್ಟು ಗೋವುಗಳಿಗೆ ಆಶ್ರಯ ನೀಡುವ ಉದ್ದೇಶದಿಂದ ಹಟ್ಟಿಗಳ ನಿರ್ಮಾಣ, ಮೇವಿನ ವ್ಯವಸ್ಥೆ, ಎರೆಗೊಬ್ಬರ ಘಟಕ, ಧೂಪದ ಕಡ್ಡಿ ಇತ್ಯಾದಿ ಉಪ ಉತ್ಪನ್ನಗಳ ತಯಾರಿ ಯೋಜನೆಗಳನ್ನು ರೂಪಿಸಿ ನಂದಗೋಕುಲವನ್ನ ಗೋವುಗಳ ಸ್ವರ್ಗವನ್ನಾಗಿ ರೂಪಿಸುವ ಉದ್ದೇಶ ಈ ಕಾರ್ಯಕ್ರಮದ ಹಿಂದಿದೆ. ಪ್ರಸ್ತುತ ನಂದಗೋಕುಲದಲ್ಲಿ ಓಂಗುಲು, ಗೀರ್, ಮಲ್ನಾಡ್ಗಿಡ್ಡ, ಹಳ್ಳಿಕಾರ್, HF ಮಿಶ್ರತಳಿ ಹೀಗೆ ಹಲವು ತಳಿಗಳ ಗೋವುಗಳಿಗೆ ಆಶ್ರಯ ನೀಡಲಾಗಿದೆ. ಕ್ಯಾಮ್ರಾ ಪರ್ಸನ್ ತೇಜಸ್ ಜೊತೆ ಕಲಾನ್ವಿತಾ ಜೈನ್, ನಮ್ಮೂರ ವಾರ್ತೆ, SDMC ಉಜ್ರೆ. ಭಾರತೀಯರಿಗೆ ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ. ನಾವು ನೀರನ್ನ, ನದಿಗಳನ್ನ ದೈವಿ ಸ್ವರೂಪದಲ್ಲಿ ಪೂಜಿಸುತ್ತೇವೆ. ಆ ಹಿನ್ನೆಲೆಯಲ್ಲಿ ಕಾಶಿಯಿಂದಲೇ ತೀರ್ಥ ಹರಿದು ಬರುತ್ತದೆ ಎನ್ನುವ ನಂಬಿಕೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದ ಪಾರ್ಪಿಕಲ್ಲಿನಲ್ಲಿ ವರ್ಷಕ್ಕೆ 1 ಬಾರಿ ಮಾತ್ರ ತೀರ್ಥ ಸ್ನಾನ ಮಾಡುವ ಸ್ಥಳವಿದೆ. ಆ ಕುರಿತಾಗಿ ಒಂದು ವಿಶೇಷ ಸ್ಟೋರಿ ಇಲ್ಲಿದೆ ನೋಡಿ. ಬಿರು ಬೇಸಿಗೆಗೆ ಮೈಯುಡ್ಡಿ ಹರಿಯುತ್ತಿರುವ ಕಪಿಲೆ ನದಿಯಲ್ಲಿ ಉದ್ದಕ್ಕೂ ಹರಡಿರುವ ಕಡಿದಾದ ಬಂಡೆಕಲ್ಲುಗಳು, ಬಂಡೆಕಲ್ಲುಗಳ ಕೋರಿಯಿಂದ ದುಮ್ಮಿಕ್ಕುವ ಜಲಧಾರೆ. ಈ ಜಲಧಾರೆ ನಿರ್ಮಿಸಿದೆ ಅಮಾವಾಸ್ಯ ಗುಂಡಿ. ವರ್ಷದ ಉಳಿದ ದಿನಗಳಲ್ಲಿ ಅದು ಯಾರು ಹೋಗದ ಸ್ಥಳವಾದ್ರೆ ಮೇಷ ತಿಂಗಳ ಅಮಾವಾಸ್ಯ ಎಂದು ಮಾತ್ರ ಅದು ಪವಿತ್ರ ತೀರ್ಥ. ಈ ಸ್ಥಳವಿರುವುದು ಬೆಳ್ತಂಗಡಿಯ ನಿಡ್ಲೆ ಗ್ರಾಮದ ಪಾರ್ಪಿಕಲ್ಲಿನಲ್ಲಿ. ಧರ್ಮಸ್ಥಳದಿಂದ ಕೊಕ್ಕಡಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ ಪಾರ್ಪಿಕಲ್ಲು ಸೇತುವೆಯ ಕೆಳಗಡೆ ಇಳಿದು ಸ್ವಲ್ಪ ಮುಂದಕ್ಕೆ ಹೋದಾಗ ಈ ಸ್ಥಳ ಸಿಗ್ತದೆ. ಅಮಾವಾಸ್ಯ ಗುಂಡಿ ಎಂದು ಹೆಸರಾಗಿರುವ ಈ ಸ್ಥಳದಲ್ಲಿ ಮೇಷ ತಿಂಗಳ ಅಮಾವಾಸ್ಯೆಯಂದು ಜನರು ಭಕ್ತಿಯಿಂದ ಗಂಗೆಯನ್ನ ಪೂಜಿಸಿ ತೀರ್ಥ ಸ್ನಾನ ಮಾಡ್ತಾರೆ. ಅಮಾವಾಸ್ಯ ದಿನದಂದು ಕಾಶಿಯ ಗಂಗೆ ಇಲ್ಲಿಗೆ ಹರಿಯುತ್ತಾಳೆ ಎನ್ನುವ ನಂಬಿಕೆ ಇಲ್ಲಿನ ಜನರದ್ದಾಗಿದೆ.
ಮೇಷ ಮಾಸದ ಅಮಾವಾಸ್ಯ ದಿನ ಆ ಗುಂಡಿಯಲ್ಲಿ ಸ್ನಾನ ಮಾಡಿದ್ರೆ ಸರ್ವ ವ್ಯಾಧಿಗಳು ಗುಣವಾಗ್ತದೆ ಎನ್ನುವ ನಂಬಿಕೆಯೂ ಇದೆ. ಪ್ರತಿ ವರ್ಷದ ಮೇಷ ಮಾಸದ ಅಮಾವಾಸ್ಯ ದಿನ ಮಾತ್ರ ಇಲ್ಲಿ ತೀರ್ಥ ಸ್ನಾನಕ್ಕೆ ಅವಕಾಶವಿದೆ. ಅಂದು ಮುಂಜಾನೆ ಪಾಳುಂದಿ ಮನೆತನದವರು ಅಮಾವಾಸ್ಯ ಗುಂಡಿಯಲ್ಲಿ ಗಂಗಾ ಪೂಜೆ ಮಾಡ್ತಾರೆ. ನಂತರ ನೀರನ್ನ ತೆಗೆದು ಅಲ್ಲಿಂದ ಅನತಿ ದೂರದಲ್ಲಿರುವ ಜನಾರ್ದನ ಗೌಡರ ಜಾಗದಲ್ಲಿರುವ ನೆತ್ತರ ಮುಗಳಿ ದೈವಕ್ಕೆ ಅಭಿಷೇಕಕ್ಕೆ ನೀಡ್ತಾರೆ. ಅಲ್ಲಿನ ದೇವಸ್ಥಾನದಲ್ಲಿ ದೈವಗಳಿಗೆ ನೀರಿನ ಸಮರ್ಪಣೆಯಾದ ನಂತರ ಭಕ್ತಾದಿಗಳು ಅಮಾವಾಸ್ಯ ಗುಂಡಿಯಲ್ಲಿ ಸ್ನಾನಕ್ಕೆ ಇಳಿಯುತ್ತಾರೆ. ಈ ವರ್ಷ ಮೇ 8ರಂದು ಮೇಷ ಮಾಸದ ಅಮಾವಾಸ್ಯ ಬಂದ ಕಾರಣ ಅಂದು ತೀರ್ಥ ಸ್ನಾನ ನಡೆಯಿತು. ಸಣ್ಣವರದಿಂದಲೂ ಇಲ್ಲಿ ಬರ್ತಾ ಇದ್ದಾವೆ. ಆಗ ತುಂಬಾ ಜನ ಬರ್ತಿದ್ರು, ಒಂದು 100-200 ಜನ ಆಗ್ತಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ಸ್ವಲ್ಪ ಅದಕ್ಕೆ ಅವಕಾಶವೂ ಇಲ್ಲ. ಯಾರು ಎಲ್ಲರೂ ಅವರವರ ಕೆಲಸದಲ್ಲಿ ನಿರತರಾಗಿದ್ದರಿಂದ ಬರೋದು ಜನಸಂಖ್ಯೆ ಕಡಿಮೆ ಆಗಿದೆ. ಆದರೂ ಇಲ್ಲಿ ಜನ ಬರ್ತಾರೆ ಸಾಮಾನ್ಯವಾಗಿ. ಹಾಗೆ ಇಲ್ಲಿ ಅದೇ ತೀರ್ಥಸ್ನಾನ ಅಂತ ಒಂದು ಪವಿತ್ರ ದಿನ ಆದ್ದರಿಂದ ಎಲ್ಲರೂ ಬಂದು ಈ ತೀರ್ಥಸ್ನಾನದಲ್ಲಿ ಪ್ರತಿ ವರ್ಷ ಭಾಗವಹಿಸಬೇಕಾಗಿ ನಮ್ಮದು ಒಂದು ವಿನಂತಿ. ಹಾಗೆ ಇಲ್ಲಿ ಯಾವುದೇ ಒಂದು ಆಚರಣೆಗೆ ಅವಕಾಶ ಇರುವುದಿಲ್ಲ, ಬರೀ ಸ್ನಾನ ಮಾಡೋದು, ಸ್ನಾನ ಮಾಡಿ ತೀರ್ಥ ಮನೆಗೆ ತಗೊಂಡು ಹೋಗಿ ಆಯಾ ನಮ್ಮ ದೇವರುಗಳಿಗೆ ನಾವು ಅಭಿಷೇಕ ಮಾಡಿ ಪೂಜೆ ಮಾಡ್ತಾ ಇದ್ದೇವೆ ಅದನ್ನು. ಇಲ್ಲಿ ಹಿಂದಿನ ಕಾಲದಲ್ಲಿ ಮಧ್ಯಾಹ್ನದವರೆಗೆ ತೀರ್ಥ ಸ್ನಾನಕ್ಕೆ ಅವಕಾಶವಿತ್ತಂತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮುಂಜಾನೆ 6 ಗಂಟೆಯಿಂದ ಆರಂಭವಾದ ತೀರ್ಥ ಸ್ನಾನ ಸುಮಾರು 10:30 ತನಕವಷ್ಟೇ ನಡೆಯುತ್ತದೆ. ಈ ಅಮಾವಾಸ್ಯ ಗುಂಡಿ ಇರುವ ಕಪಿಲಾ ನದಿಯಲ್ಲಿ ಕಡಿದಾದ ಬಂಡೆ ಕಲ್ಲುಗಳು, ಆಳವಾದ ಹೊಂಡ ಇರೋದ್ರಿಂದ ಮುನ್ನೆಚ್ಚರಿಕೆ ವಹಿಸಿಕೊಂಡು ಜನರು ತೀರ್ಥ ಸ್ನಾನ ಮಾಡಬೇಕಾಗ್ತದೆ. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ದಿನೇಶ್ ಭಟ್ ಅವರು ಬೆಲ್ಲ ಮತ್ತು ಪಾನಕದ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ. ಈ ವರ್ಷ ಬೇಸಿಗೆಯು ತೀವ್ರವಾಗಿರುವ ಕಾರಣ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆ ಇತ್ತು. ಮೀ ಪೇರು ಮಿತ್ತಿರ್ತದ ಆಯ್ ಪೇರ ಆಪುಂಡು ಬಾಕಿ ಪುಣ್ಯ ನಕ್ಕಳು ಬಾಕಿ ಗನ್ನ ತೀರಂತ ನಕ್ಕಳು ಕೂಡ ಅಳ್ಳೆ ತೀರ್ಥ ಪಡಿಟ್ಟು ಮೀರ್ ಪೇರು ಇತ್ತ ದಾನ ಆತಂದ ರಡ್ಡು ಗುಂಡಿ ತನ್ನ ನಡುತ್ತಾ ಒಂತೆ ಬರೇ ಜರೀತು ಒಂತೆ ಮೂರು ತಿಂದವು ದುಂಬು ಆನ ಮನೆ ಇಜ್ಜಂಡು ಕರೆಕ್ಟ್ ತೋಡು ತಲೆಕ್ಕೆ ಹೋಯ್ತಿಂದ ಆಶೆ ಆ ಕರೆಕ್ಟ್ ಆತೈತೆ. ಇತ್ತ ಸುಮಾರು ಕಲ್ಲು ಬುಡ್ತುಂಡು ಅಂಡ ಹಿಂದುಂಡು ಉಕ್ಕಾಯ್ಟು ಗೋಮುಖೀನ ಮಂಡಪನ ಒಂಜಿ ಪಾತ್ರ ಉಂಡು ಅಳ್ಪಡ್ತ ತೀರ್ಥ ಗುಣಮ್ಮನ ಅವು ತೀರ್ಥ ನೀರು ಬೂರ್ತು ಆಯ್ನ ಅಡಿಟ ತಿರ್ಗತ ಇಡೆ ಬರ್ಕುಂಡು ಮಲ್ಲಗುಂಡಿ ಮಲ್ಲಗುಂಡಿ ತಮ್ಮಿತ್ತ ಬಡಂಜಿ ಮಂಡೆ ತಲೆಕ್ಕೆ ಗೋಮುಖ ಹಿಂದುಂಡತ್ತ ಐಟ್ ನೀರು ಬೂರ್ತು ಇಂಚಾಗಿ ಬರ್ಪುಂಡು ಹಿಂಗಳು ಪೂಜೆ ಮಾಡ್ಕೊಂತ ಆಡೆ ಮಾಡ್ಪುನ ತೀರ್ಥ ಅಳ್ತದೆ ಪುನಃ ಆಡೆಗೆ ಬಾಡ್ನ ಏನು ಎಳ್ಳೆ ಐತೆ ನಡ್ತಿಂಜಿ ಮತ್ತೊಂದು ಇಪ್ಪೈತಿ ಇಂಚಿ ಬಂದು 10 ವರ್ಷ ಅಂಡು ಬರಂತೆ ಇತ್ತು ದುಂಬು ತಾತಿ ಮೀನರ ತುಂಬ ಊರ ಕಲ್ಲು ಮಿತ್ತು ಲಾಯ್ಪೈತೆ ಹಿಂಗಳು ಪೂರ ತನಗ ಮಸ್ತ್ ಒಂದು 100 ಜನ ರೆಡಿ ಆಪೇದಂದು. ಇದೆಲ್ಲ ಆದ ನಂತರ ಕೊಕ್ಕಡದ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಬರುವ ಅರ್ಚಕರು ಇಲ್ಲಿ ಗಂಗಾ ಪೂಜೆ ಮಾಡ್ತಾರೆ. ನಂತರ ಅಮಾವಾಸ್ಯ ಗುಂಡಿಯಿಂದ ನೀರನ್ನ ತೆಗೆದು ವೈದ್ಯನಾಥೇಶ್ವರನ ಸನ್ನಿಧಾನಕ್ಕೆ ಕಾಲ್ನಡಿಗೆಯಲ್ಲಿ ತರಲಾಗ್ತದೆ. ಧನ್ವಂತರಿ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದಲ್ಲಿ ವೈದ್ಯನಾಥನಿಗೆ ಈ ನೀರನ್ನ ಅಭಿಷೇಕವಾಗಿ ಅರ್ಪಿಸಲಾಗ್ತದೆ. ಇದು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಐತಿಹಾಸಿಕ ಆಚರಣೆ. ಕೊಕ್ಕಡದ ವೈದ್ಯನಾಥೇಶ್ವರನಿಗೆ ಅಭಿಷೇಕಕ್ಕೆ ನೀರು ಸಮರ್ಪಿಸಿದ ಮೇಲೆ ಅಮಾವಾಸ್ಯ ಗುಂಡಿಯಲ್ಲಿ ಯಾರೂ ಸ್ನಾನ ಮಾಡುವಂತಿಲ್ಲ. ವೈದ್ಯನಾಥನಿಗೆ ಅಭಿಷೇಕಕ್ಕೆ ನೀರು ತೆಗೆದುಕೊಳ್ಳುವಲ್ಲಿಗೆ ತೀರ್ಥ ಸ್ನಾನ ಕೊನೆಯಾಗ್ತದೆ. ಮುಂದಿನ ಬಾರಿ ಆ ಗುಂಡಿಗಿಳಿಯಲು ಬರುವ ವರ್ಷದ ಮೇಷ ಮಾಸದ ಅಮಾವಾಸ್ಯ ದಿನಕ್ಕೆ ಕಾಯಬೇಕು. ಈ ಬಾರಿಯ ತೀರ್ಥ ಸ್ನಾನದಲ್ಲಿ ವಯಸ್ಕರಿಂದ ಹಿಡಿದು ಎಳೆಯ ಬಾಲಕರವರೆಗೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದ್ರು. ಬಂಡೆ ಕಲ್ಲುಗಳ ಮೇಲಿನಿಂದ ಜಿಗಿದು ನದಿಯಾಳಕ್ಕೆ ಇಳಿದು ಈಚಿ ಈ ಪವಿತ್ರ ಸ್ನಾನದ ಆನಂದ ತಮ್ಮದಾಗಿಸಿಕೊಂಡ್ರು. ಕ್ಯಾಮರಾ ಪರ್ಸನ್ ಚಿತ್ತಾರ ಬಂಟ್ವಾಳ್ ಜೊತೆ ಶ್ರವಣ್ ನೀರಬಿದ್ರೆ. ನಮ್ಮೂರ ವಾರ್ತೆ ಎಸ್ಟಿಎಂಸಿ ಉಚ್ಚಿರೆ. ಇದೀಗ ಸಣ್ಣದೊಂದು ಬ್ರೇಕ್. ಬ್ರೇಕ್ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ.
just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. ಬ್ರೇಕ್ ನಂತರ ನಮ್ಮೂರು ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ವಿದೇಶಿ ತಳಿಗಳ ನಾಯಿ ಬೆಕ್ಕುಗಳನ್ನ ಸಾಕಲೇನೋ ಮನಸ್ಸಿದೆ, ಆದ್ರೆ ಅದರ ಆರೈಕೆ, ಆಹಾರ, ಚಿಕಿತ್ಸೆ ಇತ್ಯಾದಿ ವಿಷಯ ಬಂದ್ರೆ ಮಾಹಿತಿ ಕೊರತೆ ಇದೆ ಅನ್ನೋ ಸುಳ್ಯದ ಮಂದಿಗೆ ವಿಶೇಷ ಸುದ್ದಿಯೊಂದಿದೆ. ಸಾಕು ಪ್ರಾಣಿಗಳ ಎ ಟು ಝೆಡ್ ಕೇರ್ಗೆ ಸಂಬಂಧಿಸಿದ ಉತ್ಪನ್ನಗಳನ್ನ ಒಂದೇ ಕಡೆ ಪೂರೈಸುವ ಅಂಗಡಿಯೊಂದು ಸುಳ್ಯದ ಪೇಟೆಯಲ್ಲಿ ಕಾರ್ಯಾರಂಭ ಮಾಡಿದೆ. ಬನ್ನಿ, ಇಲ್ಲಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮನೆಯಲ್ಲಿ ಸಾಕಿರುವ ಮುದ್ದು ಮುದ್ದಾದ ನಾಯಿ ಬೆಕ್ಕುಗಳಿಗೆ ಬೇಕಾದ ಆಹಾರ, ಅವುಗಳಿಗೆ ಅನಾರೋಗ್ಯ ಕಾಡಿದಾಗ ಚಿಕಿತ್ಸೆ, ಅವುಗಳನ್ನ ಕೇರ್ ಮತ್ತು ಗ್ರೂಮಿಂಗ್ ಮಾಡಿ ಚೆಂದಗಾಣಿಸಲು ಆಧುನಿಕ ವ್ಯವಸ್ಥೆಗಳು, ಇವೆಲ್ಲ ಒಟ್ಟಿಗೆ ಒಂದೇ ಕೇಂದ್ರದಲ್ಲಿ ಸಿಕ್ಕರೆ ಪ್ರಾಣಿ ಪ್ರಿಯರಂತೂ ಖುಷಿಯಾಗಿ ಬಿಡ್ತಾರೆ. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಸುಳ್ಯದಲ್ಲಿ ಫ್ರೆಂಡ್ಲಿ ಪಾ ಪೆಟ್ ಕೇರ್ ಆರಂಭವಾಗಿದೆ. ಸುಳ್ಯದ ನಿರ್ಮಲಾ ಪ್ರಭು ಹಾಗೂ ಕಲ್ಪಶ್ರೀ ಧನ್ಯರಾಜ್ ರವರ ಮಾಲಕತ್ವದಲ್ಲಿ ಆರಂಭವಾಗಿರುವ ಫ್ರೆಂಡ್ಲಿ ಪಾಪ್ ಪೆಟ್ ಕೇರ್ ತನ್ನಲ್ಲಿರುವ ಸುಸಜ್ಜಿತ ವ್ಯವಸ್ಥೆಗಳಿಂದಾಗಿ ಪ್ರಾಣಿ ಪ್ರಿಯರನ್ನ ಸೆಳೆಯುತ್ತಿದೆ. ಈ ಹಿಂದೆ ಸುಳ್ಯದವರು ಪೆಟ್ ಗ್ರೂಮಿಂಗ್ ಮಾಡಿಸಬೇಕಾದ್ರೆ ಬೇರೆ ಊರುಗಳಿಗೆ ತಮ್ಮ ಸಾಕು ಪ್ರಾಣಿಗಳನ್ನ ಕರೆದೊಯ್ಯಬೇಕಾಗಿತ್ತು. ಆದರೆ ಈಗ ಆ ಕೆಲಸ ಸುಲಭವಾಗಿದೆ. ಫ್ರೆಂಡ್ಲಿ ಪಾ ಪೆಟ್ ಕೇರ್ನಲ್ಲಿ ನಾಯಿ ಬೆಕ್ಕುಗಳಿಗೆ ಸಾಮಾನ್ಯ ಸ್ನಾನದ ಜೊತೆಗೆ ಔಷಧೀಯ ಸ್ನಾನ ಮಾಡಿಸುವ ಅವಕಾಶವಿದೆ. ಅವುಗಳ ಕೂದಲು ಕಟ್ ಮಾಡುವುದು, ಉಗುರುಗಳನ್ನ ತೆಗೆದು ಅವುಗಳ ಕೈಕಾಲುಗಳನ್ನ ಸುಂದರಗೊಳಿಸುವುದು ಮೊದಲಾದ ಕೇರಿಂಗ್ ವ್ಯವಸ್ಥೆಗಳು ಇಲ್ಲಿವೆ. ಪ್ರಾಣಿಗಳಿಗೆ ಅಪಘಾತಗಳಾದಾಗ, ತೀವ್ರ ಅನಾರೋಗ್ಯ ಕಾಡಿದಾಗ ಸಂಜೆ ಹೊತ್ತಿನಲ್ಲಿ ಚಿಕಿತ್ಸೆ ದೊರಕುವುದು ಕಷ್ಟದ ಸಂಗತಿಯಾಗಿದೆ. ಅದನ್ನ ಮನಗಂಡು ಇಲ್ಲಿ ಪ್ರಾಣಿಗಳಿಗೆ ಬೇಕಾದ ಚಿಕಿತ್ಸೆಗಳನ್ನ ಆಧುನಿಕ ಮತ್ತು ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ನೀಡಲಾಗುತ್ತದೆ. ಇಲ್ಲಿ ಪ್ರಾಣಿಗಳ ಡಾಕ್ಟರ್ ಸಂಜೆ ಹೊತ್ತಿನಲ್ಲಿ ಲಭ್ಯವಿದ್ದು ರಾತ್ರಿ 8:00 ಪ್ರಾಣಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ನಾಯಿ, ಬೆಕ್ಕು, ಆಡು, ದನ, ಹಕ್ಕಿಗಳು, ಮೊಲ ಸೇರಿದಂತೆ ಎಲ್ಲಾ ಪ್ರಾಣಿಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇತ್ತೀಚೆಗಷ್ಟೇ ಅಪಘಾತಕ್ಕೆ ಒಳಗಾದ ಹಾವೊಂದಕ್ಕೆ ಇಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಗ್ರೂಮಿಂಗ್ ಇದು, ನಾಯಿಗಳಿಗೆ ಗ್ರೂಮಿಂಗ್ ಮಾಡಲಿಕ್ಕೆ ಫುಡ್ ಇದ್ದು, ಮೆಡಿಸಿನ್ ಇದ್ದು, ಎಲ್ಲ ಒಂದೇ ಕಡೆ ಸಿಗುವ ಹಾಗೆ ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ನಾವಿಲ್ಲಿ ಒಂದು ಸಂಸ್ಥೆಯನ್ನು ತೆರೆದಿದ್ದೇವೆ. ಎಲ್ಲಾ ಸಾಕು ಪ್ರಾಣಿಗಳಿಗೆ ಬೇಕಾದ ವಿವಿಧ ರೀತಿಯ ಪೌಷ್ಟಿಕ ಆಹಾರಗಳು ಇಲ್ಲಿ ಲಭ್ಯವಿವೆ. ಡಾಕ್ಟರ್ ಮಾರ್ಗದರ್ಶನದಲ್ಲಿ ಪ್ರಾಣಿಗಳ ಬೆಳವಣಿಗೆಗೆ ಮತ್ತು ಆರೋಗ್ಯಕ್ಕೆ ಸೂಕ್ತವಾದ ಆಹಾರವನ್ನ ಪೂರೈಕೆ ಮಾಡಲಾಗುತ್ತದೆ. ಪ್ರಾಣಿಗಳ ದೇಹ ಸ್ಥಿತಿಯನ್ನ ಗಮನದಲ್ಲಿರಿಸಿ ಗುಣಮಟ್ಟದ ಆಹಾರವನ್ನ ಇಲ್ಲಿ ನೀಡುತ್ತಾರೆ.
ಈ ಪೆಟ್ ಕೇರ್ನಲ್ಲಿ ಪ್ರಾಣಿಗಳ ಚಿಕಿತ್ಸೆಗೆ ಆಧುನಿಕ ಸೌಲಭ್ಯಗಳಿರುವ ಕೊಠಡಿ ವ್ಯವಸ್ಥೆ ಇದೆ. ಸ್ನಾನ, ಔಷಧೀಯ ಸ್ನಾನ ಮಾಡಲು ಸ್ನಾನಗೃಹ, ಗ್ರೂಮಿಂಗ್ ಮಾಡಲು ವಿಶೇಷ ವ್ಯವಸ್ಥೆಯನ್ನ ಒಳಗೊಂಡ ವಿಶಾಲ ಕಟ್ಟಡ ಇದಾಗಿದೆ. ಜನರಿಗೆ 4 ಗಂಟೆ ನಂತರ ಯಾರು ಡಾಕ್ಟರ್ ಸಿಗುವುದಿಲ್ಲ, ಎಲ್ಲ ಕ್ಲೋಸ್ ಆಗಿರ್ತದೆ. ಹಾಗೆಯೇ 4 ಗಂಟೆ ನಂತರ 5:30 ನಂತರ ಜನರಿಗೆ ಹೆಲ್ಪ್ ಆಗಲಿ ಅಂತ ಡಾಕ್ಟರ್ ಇಲ್ಲಿ ಕನ್ಸಲ್ಟೇಷನ್ ಇಟ್ಕೊಂಡಿದ್ದಾರೆ. ವ್ಯಾಕ್ಸಿನೇಷನ್ ಎಲ್ಲ ಅವೈಲೇಬಲ್ ಇದೆ, ನಾಯಿಗಳಿಗೆ ಬೆಕ್ಕಿಗೆ ಎಲ್ಲ ವ್ಯಾಕ್ಸಿನೇಷನ್ ಕೊಡ್ತಾರೆ. ಇಲ್ಲಿ ಪ್ರಾಣಿಗಳ ಗ್ರೂಮಿಂಗ್ನಲ್ಲಿ ವಿಶೇಷ ಕಾಳಜಿ ವಹಿಸಲಾಗುತ್ತದೆ. ನುರಿತ ಗ್ರೂಮರ್ಗಳಿಂದ ಪ್ರಾಣಿಗಳ ಕೇರ್ ತೆಗೆದುಕೊಳ್ಳಲಾಗುತ್ತಿದ್ದು, ಸಾಕು ಪ್ರಾಣಿಗಳನ್ನು ಚೆಂದಗಾಣಿಸಲು ವಿಶೇಷವಾಗಿ ಗಮನಹರಿಸಲಾಗುತ್ತದೆ. ಇತ್ತೀಚೆಗಷ್ಟೇ ಆರಂಭವಾಗಿರುವ ಈ ಸಂಸ್ಥೆಗೆ ಗ್ರೂಮಿಂಗ್ ಕಾರಣದಿಂದಾಗಿ ಸಾಕಷ್ಟು ಜನರು ಗ್ರಾಹಕರಾಗ್ತಿದ್ದಾರೆ. ಇಲ್ಲದಿದ್ದರೆ ಅವರು ಗ್ರೂಮಿಂಗ್ಗಾಗಿ ದೂರದ ಊರುಗಳನ್ನು ಆಶ್ರಯಿಸಬೇಕಾದ ಅನಿವಾರ್ಯತೆ ಇತ್ತು. ಇದು ಕೇವಲ ಚಿಕಿತ್ಸಾಲಯ ಮಾತ್ರವಲ್ಲ, ಪ್ರಾಣಿಪ್ರಿಯರಿಗೆ ಬೇಕಾದ ಎಲ್ಲಾ ವಸ್ತುಗಳು ಇಲ್ಲಿ ದೊರೆಯುತ್ತವೆ. ಪ್ರಾಣಿಗಳಿಗೆ ಬೇಕಾದ ಬೆಲ್ಟ್, ಬಟ್ಟೆ, ಆಟದ ಸಾಮಾನುಗಳು, ಸ್ನಾನಕ್ಕೆ ಬೇಕಾದ ಶ್ಯಾಂಪೂ, ಸೋಪ್ಗಳ ಬೃಹತ್ ಸಂಗ್ರಹವೇ ಇಲ್ಲಿದೆ. ಅದಲ್ಲದೆ ಪ್ರಾಣಿಗಳ ಗೂಡು, ಬೆಡ್ ಸೇರಿದಂತೆ ಸಾಕು ಪ್ರಾಣಿಗಳಿಗೆ ಅವಶ್ಯಕತೆ ಇರುವ ಎಲ್ಲಾ ವಸ್ತುಗಳು ಲಭ್ಯವಿವೆ. ಗ್ರಾಹಕರ ಅವಶ್ಯಕತೆಗಳನ್ನು ಮನಗಂಡು ಸ್ಥಾಪನೆಗೊಂಡಿರುವ ಫ್ರೆಂಡ್ಲಿ ಪಾ ಪೆಟ್ ಕೇರ್ ಕಡಿಮೆ ಅವಧಿಯಲ್ಲಿಯೇ ಉತ್ತಮವಾಗಿ ಗ್ರಾಹಕರ ಸ್ಪಂದನೆಯನ್ನ ಪಡೆದುಕೊಂಡಿದೆ. ಪುತ್ತೂರು, ಮಡಿಕೇರಿಯ ಪ್ರಾಣಿಪ್ರಿಯರು ಕೂಡ ತಮ್ಮ ಸಾಕು ಪ್ರಾಣಿಗಳ ಕೇರಿಂಗ್ಗಾಗಿ ಈ ಸಂಸ್ಥೆಯನ್ನ ಸಂಪರ್ಕಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಚಿತ್ತಾರ ಬಂಟ್ವಾಳ ಜೊತೆ ಶ್ರವಣ್ ನೀರಬಿದರೆ. ನಮ್ಮೂರ ವಾರ್ತೆ, ಎಸ್ಡಿಎಂಸಿ ಉಜಿರೆ. ದೇಶಕಾಯೋ ಯೋಧನ ಜೀವ ಕಾಯೋಕೆ ಸ್ವದೇಶಿ ನಿರ್ಮಿತ ಬುಲೆಟ್ ಪ್ರೂಫ್ ಜಾಕೆಟ್ ಸಿದ್ಧವಾಗ್ತಿದೆ. 6 ಹಂತದ ಅಪಾಯ ತಡೆಗಟ್ಟುವಂತೆ ರೂಪಿಸಲಾದ ಈ ಜಾಕೆಟ್ DRDO ಹೆಮ್ಮೆಯ ಕೊಡುಗೆ. ಸೈನಿಕರ ಪ್ರಾಣ ರಕ್ಷಣೆಯ ಉದ್ದೇಶದೊಂದಿಗೆ ತಯಾರಾಗಿರೋ ಈ ಮೇಡ್ ಇನ್ ಇಂಡಿಯಾ ಬುಲೆಟ್ ಪ್ರೂಫ್ ಜಾಕೆಟ್ನ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ದೇಶದ ಗಡಿ ಭಾಗದಲ್ಲಿ ಕಾಲೂರಿ ನಿಂತು ವರ್ಷದ 360 ದಿನವೂ ನಮ್ಮನ್ನು ಕಾಯುವುದಕ್ಕೆ ನಿಂತಿದ್ದಾರೆ ವೀರಯೋಧರು. ಈಗ ಅವರ ಗುಂಡಿಗೆಯನ್ನ ಶತ್ರುಗಳ ಗುಂಡುಗಳಿಂದ ರಕ್ಷಿಸುವುದಕ್ಕೆ ಸ್ವದೇಶಿ ನಿರ್ಮಿತ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ನಿರ್ಮಿಸಿ ಸೈ ಎನಿಸಿಕೊಂಡಿದೆ ದೇಶದ ಹೆಮ್ಮೆಯ DRDO, ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. DRDO ಹಾಗೂ DMSRDE ಈ ಎರಡೂ ಸಂಸ್ಥೆಗಳ ಸಹಯೋಗದೊಂದಿಗೆ ಆಧುನಿಕ ಬುಲೆಟ್ ಪ್ರೂಫ್ ಜಾಕೆಟ್ ತಯಾರಿಸಲಾಗಿದೆ. ಇದು ಅತಿ ಹೆಚ್ಚು ಅಪಾಯ ಮಟ್ಟದ 6ನೇ ಹಂತದ ವಿರುದ್ಧವೂ ರಕ್ಷಣೆ ನೀಡುತ್ತದೆ ಎಂಬುದು ವಿಶೇಷ. ಅಷ್ಟು ಮಾತ್ರವಲ್ಲದೆ ಬುಲೆಟ್ ಪ್ರೂಫ್ ಜಾಕೆಟ್ ಹೊಸ ವಿನ್ಯಾಸದಲ್ಲಿ ರೂಪ ತಾಳಿದ್ದು ಅತ್ಯಂತ ಹಗುರವಾಗಿದೆ. Level 3+ ವಿಭಾಗವು ಒಳಗೊಂಡಂತೆ 7.62 mm ರೈಫಲ್ಗಳಿಂದ ಹಾರಿಸಲಾದ ವಿವಿಧ ರೀತಿಯ ಗುಂಡುಗಳ ವಿರುದ್ಧವೂ ಸೇರಿದಂತೆ 25 ಮೀಟರ್ನಷ್ಟು ಹತ್ತಿರದಿಂದ ಹೊಡೆದರೂ ಪ್ರಬಲ ರಕ್ಷಣೆ ನೀಡುವ ಸಾಮರ್ಥ್ಯ ಹೊಂದಿದೆ. ಬುಲೆಟ್ ಪ್ರೂಫ್ ಜಾಕೆಟ್, ಹೆಲ್ಮೆಟ್ ಮತ್ತು ಮಿಲಿಟರಿ ವಾಹನಗಳು ಸೇರಿದಂತೆ ಲಘು ಯುದ್ಧ ವಿಮಾನ ತೇಜಸ್, ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿ ವ್ಯವಸ್ಥೆಗಳು, ಅರ್ಜುನ್ ಯುದ್ಧ ಟ್ಯಾಂಕ್ ಮುಂತಾದ ರಕ್ಷಣಾ ಯೋಜನೆಗಳನ್ನು ಸ್ವದೇಶಿಯಾಗಿ ತಯಾರಿಸಿದ DRDO ದೇಶದಾದ್ಯಂತ ಹೆಸರುಗಳಿಸಿದೆ. ಸಂಸ್ಥೆಯ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ತೇಜಸ್, ನಮ್ಮೂರ ವಾರ್ತೆ, ಎಸ್ಡಿಎಂಸಿ ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್. ಬ್ರೇಕ್ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. An excellent college is the place where students can learn skills along with the curriculum. Accessibility to massive learning resources create an amazing learning environment. Here is one such department which provides this opportunity to all of its students, not just to learn but also to get practical experiences.
Join STM. Be a competent media professional in the age of digital journalism. ನಮ್ಮೂರ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಉಜಿರೆ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹೊರತರುತ್ತಿರುವ ಕದಂಬ ಮಾಸಪತ್ರಿಕೆಯ 6ನೇ ಸಂಚಿಕೆ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನಡೆಯಿತು. ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಪತ್ರಕರ್ತ ಲಕ್ಷ್ಮೀ ಮಚ್ಚಿನ ಮಾಸಪತ್ರಿಕೆಯ ಸಂಚಿಕೆ ಅನಾವರಣಗೊಳಿಸಿದ್ರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿ ಎ ಕುಮಾರ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ರು. ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಭಾಸ್ಕರ್ ಹೆಗ್ಡೆ, ವಿಭಾಗದ ಉಪನ್ಯಾಸಕರು, ಸಂಪಾದಕ ಮಂಡಳಿಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉಜಿರೆಯ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಅಭಿರಾಮ್ ಎಚ್ ವೈ ಇವರಿಗೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ವತಿಯಿಂದ ಲ್ಯಾಪ್ಟಾಪ್ ಉಡುಗೊರೆ ನೀಡಿ ಪ್ರೋತ್ಸಾಹಿಸಲಾಗಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಈ ಬಹುಮಾನ ಸಂದಿದೆ. ಇತ್ತೀಚೆಗೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಅವರು ಅಭಿರಾಮ್ ಅವರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಪ್ರೋತ್ಸಾಹಿಸಿದರು. ಉಜಿರೆಯ ಎಸ್ಡಿಎಂ ಶಿಕ್ಷಕರ ತರಬೇತಿ ಸಂಸ್ಥೆಯ ವಾರ್ಷಿಕೋತ್ಸವ 30ನೇ ಏಪ್ರಿಲ್ ನಡೆಯಿತು. ಬೆಳ್ತಂಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸುಕುಮಾರ್ ಜೈನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಉಪಸ್ಥಿತರಿದ್ದರು. ಎಸ್ಡಿಎಂ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆ ಮೇ 4ರಂದು ಹಿರಿಯ ವಿದ್ಯಾರ್ಥಿನಿಯರ ಸಭೆ ನಡೆಸಿತು. ಬೆಂಗಳೂರಿನ ಉನ್ನತಿ ಫೌಂಡೇಶನ್ನ ಎನ್ಜಿಒದ ಸಂಪನ್ಮೂಲ ವ್ಯಕ್ತಿ ದಿವ್ಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಸ್ಡಿಎಂ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲ ವಿ ಪ್ರಕಾಶ್ ಕಾಮತ್ ಹಾಗೂ ಹಿರಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.